ವೆಲ್ಕಮ್ ಬ್ಯಾಕ್ ಟು ಆನಂದಶ್ರೀ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಆನಂದಶ್ರೀ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಚ್ ಎಸ್ ಟಿ ಆರ್ ಪಿ ಡಿ ಒ ಗ್ರೇಡ್ ಒನ್ ಗ್ರೇಡ್ ಟು ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಬಹುದಾದಂತಹ ಭೂಗೋಳಶಾಸ್ತ್ರಕ್ಕೆ ಸಂಬಂಧಿಸಿದ ಮೂವತ್ತೊಂದು ಪ್ರಶ್ನೆ ಮತ್ತು ಉತ್ತರಗಳು ಈ ಒಂದು ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗೋಣ ಇದೇ ಮೊದಲ ಬಾರಿಗೆ ಏನಾದರೂ ಆನಂದಾಶ್ರೀ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲೈಕನನ್ನು ಒತ್ತೋದ್ರ ಮುಖಾಂತರ ಹಾಲ್ ಅಂತ ಸೆಲೆಕ್ಟ್ ಮಾಡಿ ನಾವು ಮಾಡುವ ಮೊದಲನೇ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಫ್ರೀಯಾಗಿ ದೊರೆಯುತ್ತದೆ ಹಾಗೆ ನಿಮಗೆ ತರಗತಿ ಇಷ್ಟ ಆಗಿದ್ರೆ ಒಂದು ಲೈಕನ್ನು ಕೊಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಮೊದಲಿಗೆ ಯಾವ್ಯಾವ ಅಂಶಗಳನ್ನು ಒಳಗೊಂಡಿದೆ ಈ ವಿಡಿಯೋ ಅನ್ನೋದನ್ನು ನೋಡ್ತಾ ಹೋಗೋಣ ನೋಡಿ ಮೂವತ್ತೊಂದು ಪ್ರಶ್ನೆ ಮತ್ತು ಉತ್ತರಗಳು ಈ ಒಂದು ವಿಡಿಯೋದಲ್ಲಿದ್ದಾವೆ ನೋಡ್ಬೋದು ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಮತ್ತು ಉತ್ತರಗಳನ್ನು ಇಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗೋಣ ಹಾಗಾದರೆ ಮೊದಲನೇ ಪ್ರಶ್ನೆ ಮೌನ ಲೋವ ಮೌನ ಲಾವ ಗುರಾಣಿ ಜ್ವಾಲಾಮುಖಿ ಶೀಲ್ಡ್ ವ್ಯಾಲ್ಕೊನೊ ಪರ್ವತಕ್ಕೆ ಉದಾಹರಣೆ ಡ್ಯಾಶ್ ಇದು ಇರುವುದು ಎಲ್ಲಿ ಅಂತ ಕೇಳ್ತಾ ಇದ್ದಾರೆ ಮೌನ ಗುರಾಣಿ ಜ್ವಾಲಾಮುಖಿ ಎಲ್ಲಿದೆ ಅಂತ ಕೇಳ್ತಿದ್ದಾರೆ ಅದು ಬರೋದು ಹವಾಯಿ ದ್ವೀಪದಲ್ಲಿ ಕಂಡುಬರುತ್ತೆ ಮೌನ ಗುರಾಣಿ ಜ್ವಾಲಾಮುಖಿ ಹವಾಯಿ ದ್ವೀಪದಲ್ಲಿ ಕಂಡುಬರುತ್ತೆ ಸಾಗರದ ಅತ್ಯಂತ ಆಳವಾದ ಭಾಗ ಯಾವೆಂದರೆ ಅಂತ ಇದ್ದಾರೆ ಅಂದರೆ ಸಾಗರದ ಅತ್ಯಂತ ಆಳವಾದ ಭಾಗ ಯಾವುದಾಗಿರುತ್ತೆ ಅಂತ ಕೇಳ್ತಿದ್ದಾರೆ ಮರಿನಾ ಕಮರಿ ಅಂತ ಒಂದನೇ ಅಲ್ಲಿ ಎರಡನೇ ಆಪ್ಷನಲ್ಲಿ ಮರಿಕಾ ಕಮರಿ ಮೂರನೇ ಆಪ್ಷನ್ ಮೇರಿಯಾನಾ ಕಮರಿ ನಾಲ್ಕನೇ ಆಪ್ಷನ್ ಮರಿಕಾ ಕಮರಿ ಸರಿಯಾದಂಥ ಉತ್ತರ ಮೇರಿಯಾನಾ ಕಮರಿ ಅಂತಕ್ಕಂಥದ್ದು ಸಾಗರದ ಅತ್ಯಂತ ಆಳವಾದ ಭಾಗವಾಗಿದೆ ಭೂಮಿಯ ಆಳದಲ್ಲಿ ಉಷ್ಣಾಂಶದ ಹೆಚ್ಚಳದ ಪ್ರಮಾಣ ಎಷ್ಟಿರುತ್ತೆ ಅಂತ ಕೇಳಿದ್ದಾರೆ ಭೂಮಿಯ ಆಳ ಆಳದಲ್ಲಿ ಒಳಗಡೆ ಅಂದರೆ ಭೂಮಿಯ ಒಳಗಡೆ ಎಷ್ಟಿರುತ್ತೆ ಉಷ್ಣಾಂಶ ಅಂತ ಕೇಳ್ತಿದ್ದಾರೆ ಒಂದನೇ ಆಪ್ಷನಲ್ಲಿ ಹೇಳ್ತಿದ್ದಾರೆ ಮೂವತ್ತೆರಡು ಡಿಗ್ರಿ ಸೆಲ್ಸಿಯಸ್ ಪರ್ ಕಿಲೋಮೀಟರ್ ಎರಡನೇ ಆಪ್ಷನ್ ನಲವತ್ತು ಡಿಗ್ರಿ ಸೆಲ್ಸಿಯಸ್ ಪರ್ ಕಿಲೋಮೀಟರ್ ಮೂರನೇ ಆಪ್ಷನ್ ಇಪ್ಪತ್ತೆಂಟು ಡಿಗ್ರಿ ಸೆಲ್ಸಿಯಸ್ ಪರ್ ಕಿಲೋಮೀಟರ್ ನಾಲ್ಕನೇ ಆಪ್ಷನಲ್ಲಿ ಮೂವತ್ತಾರು ಡಿಗ್ರಿ ಸೆಲ್ಸಿಯಸ್ ಪರ್ ಕಿಲೋಮೀಟರ್ ಸರಿಯಾದಂಥ ಉತ್ತರ ಇಲ್ಲಿ ಮೂವತ್ತೆರಡು ಡಿಗ್ರಿ ಸೆಲ್ಸಿಯಸ್ ಫರ್ ಕಿಲೋಮೀಟರ್ ಆಗಿರುತ್ತೆ ಮುಂದಿನ ಪ್ರಶ್ನೆ ಪೆಟ್ರೋಲಿಯಂನ ನಿಕ್ಷೇಪ ಹಾಗೂ ಉತ್ಪಾದನೆಯಲ್ಲಿ ಮೊದಲ ಸ್ಥಾನದಲ್ಲಿರುವ ರಾಷ್ಟ್ರ ಯಾವುದು ಅಂತ ಕೇಳಿದರೆ ಮೊದಲನೇ ಆಪ್ಷನ್ ಇರಾನ್ ಆಗಿದ್ರೆ ಎರಡನೇ ಆಪ್ಷನ್ ಸೌದಿ ಅರೇಬಿಯಾ ಮೂರನೇ ಆಪ್ಷನ್ ಯು ಎಸ್ ಎ ನಾಲ್ಕನೇ ಆಪ್ಷನ್ ರಷ್ಯಾ ಸರಿಯಾದಂಥ ಉತ್ತರ ಸೌದಿ ಅರೇಬಿಯಾ ಆಗಿರುತ್ತೆ ಹಾಗೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ಮಾರ್ಕೆಟರ್ ಪ್ರಕ್ಷೇಪಣದ ನಿರ್ದಿಷ್ಟ ವೈಶಿಷ್ಟ್ಯವೆಂದರೆ ಪ್ರಪಂಚವನ್ನು ಮಟ್ಟಸವಾಗಿ ತೋರಿಸುವುದು ಆಸ್ಟ್ರೇಲಿಯಾವನ್ನು ಆಯ್ತಾಕಾರದಲ್ಲಿ ತೋರಿಸುವುದು ಗ್ರೀನ್ಲ್ಯಾಂಡನ್ನು ಅದರ ಇಪ್ಪತ್ತೈದು ಪಟ್ಟು ದೊಡ್ಡದಾಗಿ ತೋರಿಸುವುದು ಭಾರತದ ಆಕಾರವನ್ನು ವಿರೂಪಗೊಳಿಸಿ ತೋರಿಸುವುದು ಸರಿಯಾದಂಥ ಉತ್ತರ ಗ್ರೀನ್ಲ್ಯಾಂಡನ್ನು ಅದರ ಇಪ್ಪತ್ತೈದು ಪಟ್ಟು ದೊಡ್ಡದಾಗಿ ತೋರಿಸುವುದು ಸರಿಯಾದಂಥ ಉತ್ತರ ಆಗಿರುತ್ತೆ ಪ್ಲಾನಿಮೀಟರ್ ಉಪಕರಣವನ್ನು ಏನನ್ನು ಹಳೆಯಲು ಬಳಸುವರೆಂದರೆ ಅಂತ ಕೇಳಿದರೆ ನಕ್ಷೆಯ ಮೇಲಿನ ದಿಕ್ಕು ನಕ್ಷೆಯ ಮೇಲಿನ ಒಂದು ಪ್ರದೇಶದ ವಿಸ್ತೀರ್ಣ ನಕ್ಷೆಯ ಮೇಲಿನ ಎತ್ತರ ನಕ್ಷೆಯ ಮೇಲಿನ ದೂರ ಸರಿಯಾದಂಥ ಉತ್ತರ ನಕ್ಷೆ ಮೇಲಿನ ಒಂದು ಪ್ರದೇಶದ ವಿಸ್ತೀರ್ಣ ಆಗಿರುತ್ತೆ ಮುಂದಿನ ಪ್ರಶ್ನೆ ಋತ್ವಾಂತರ ವಲಸೆ ಯಾವುದರೊಡನೆ ಸಂಬಂಧಿಸಿದೆ ಎಂದರೆ ಅಂತ ಕೇಳಿದರೆ ಗಣಿಗಾರಿಕೆ ಅಲೆಮಾರಿ ಸ ಪಶುಸಂಗೋಪನೆ ಅರಣ್ಯಗಾರಿಕೆ ವ್ಯವಸಾಯ ಸಂಬಂಧಪಟ್ಟಿರೋದು ಎರಡನೇ ಆಪ್ಷನ್ ಅಲೆಮಾರಿ ಪಶುಸಂಗೋಪನೆಗೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ಟೋಟಲಾಗಿ ಮೂವತ್ತ ಒಂದು ಪ್ರಶ್ನೆ ಮತ್ತು ಉತ್ತರಗಳನ್ನು ಒಳಗೊಂಡಿದೆ ಈ ಒಂದು ವಿಡಿಯೋ ಮುಂದಿನ ಪ್ರಶ್ನೆ ಜನಸಂಖ್ಯೆಯ ವಯೋ ಮತ್ತು ಲಿಂಗ ರಚನೆಯನ್ನು ಯಾವುದರಿಂದ ಸೂಕ್ತವಾಗಿ ಪ್ರತಿನಿಧಿಸಬಹುದೆಂದರೆ ಅಂತ ಕೇಳಿದರೆ ವಯೋ ಮತ್ತು ಲಿಂಗ ಪ ಪ್ರಶ್ನೆಯನ್ನು ಅರ್ಥ ಮಾಡ್ಕೋಬೇಕಾಗುತ್ತೆ ಇದು ಐಸೋಪ್ಲೇಟ್ ಎರಡನೇದು ಪಿರಮಿಡ್ ಆಕೃತಿ ಮೂರನೇದು ಪೈ ಆಕೃತಿ ನಾಲ್ಕನೇದು ಫ್ಲೋರೋಫ್ಲೆತ್ ಅಂತ ಸರಿಯಾದಂಥ ಉತ್ತರ ಪಿರಮಿಡ್ ಆಕೃತಿ ಇಪ್ಪತ್ತೈದನೇ ಪ್ರಶ್ನೆ ನುಂಗುಬಿಲೆಗಳು ಯಾವ ಪ್ರದೇಶದಲ್ಲಿ ಕಂಡುಬರುತ್ತವೆ ಒಂದನೇ ಆಪ್ಷನ್ ಸುಣ್ಣದ ಕಲ್ಲು ಎರಡನೇ ಆಪ್ಷನ್ ಅಗ್ನಿಶಿಲೆ ಮೂರನೇ ಆಪ್ಷನ್ ಉಷ್ಣವಲಯದ ಮಳೆಕಾಡುಗಳು ನಾಲ್ಕನೇ ಆಪ್ಷನ್ ಮರಳುಗಲ್ಲು ಸರಿಯಾದಂಥ ಉತ್ತರ ಸುಣ್ಣ ಕಲ್ಲು ಇಪ್ಪತ್ತಾರನೇ ಪ್ರಶ್ನೆ ಅಗ್ನಿಶಿಲೆಗಳು ಯಾವುದರ ತಂಪಾಗುವಿಕೆ ಹಾಗೂ ಗನು ಬೇವಿಸುವಿಕೆಯಿಂದ ನಿರ್ಮಿತವಾಗುತ್ತವೆ ಎಂದರೆ ಸೆಡಿಮೆಂಟ್ ಎರಡನೇ ಆಪ್ಷನ್ ಮ್ಯಾಗ್ಮಾ ಮೂರನೇ ಆಪ್ಷನ್ ಬ್ರೆಸಿಕಾ ನಾಲ್ಕನೇ ಆಪ್ಷನ್ ಸಿಗ್ಮಾ ಸರಿಯಾದಂಥ ಉತ್ತರ ಮ್ಯಾಗ್ಮಾ ಆಗಿರುತ್ತೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ಎಲ್ಲಿನೋ ಅದ್ಭುತ ಈ ಕೆಳಗಿನ ಯಾವ ಸಾಗರ ಪ್ರವಾಹದೊಂದಿಗೆ ಸಂಬಂಧಿಸಿದೆ ಎಂದರೆ ಬೆಂಗ್ವೆಲಾ ಎರಡನೇ ಆಪ್ಷನ್ ಕ್ಯಾನರೀಸ್ ಮೂರನೇ ಆಪ್ಷನ್ ಕ್ರೋಶಿವೊ ನಾಲ್ಕನೇ ಆಪ್ಷನ್ ಹಂಬೋಲ್ಟ್ ಸರಿಯಾದಂಥ ಉತ್ತರ ಹಂಬೋಲ್ಟ್ ಇಪ್ಪತ್ ಮುಂದಿನ ಪ್ರಶ್ನೆ ಹಾಟ್ಲ್ಯಾಂಡ್ ಸಿದ್ಧಾಂತವನ್ನು ಪ್ರಸಿದ್ಧಿಪಡಿಸಿದವರು ಒಂದನೇ ಆಪ್ಷನ್ ಮೆಕಿಂದರ್ ಎರಡನೇ ಆಪ್ಷನ್ ಎಂಚೆ ಪೌಂಡ್ ಮೂರನೇ ಆಪ್ಷನ್ ಜೆಲೆನ್ ನಾಲ್ಕನೇ ಆಪ್ಷನ್ ಹೌಶೋಫರ್ ಸರಿಯಾದಂಥ ಉತ್ತರ ಮೆಕಿಂದರ್ ಅಂತಕ್ಕಂಥದ್ದು ಉತ್ತರ ಆಗಿರುತ್ತೆ ಪ್ರಪಂಚದಲ್ಲಿ ಅತಿ ಹೆಚ್ಚು ಹೊಗೆಸೊಪ್ಪು ಉತ್ಪಾದಿಸುವ ರಾಷ್ಟ್ರಗಳು ಯಾವ್ಯಾವು ಅಂತ ಕೇಳಿದರೆ ಚೈನಾ ಮತ್ತು ಯು ಎಸ್ ಎರಡನೇ ಆಪ್ಷನ್ ಭಾರತ ಮತ್ತು ಮಯನ್ಮಾರ್ ಮೂರನೇ ಆಪ್ಷನ್ ಫ್ರಾನ್ಸ್ ಮತ್ತು ಚೈನಾ ನಾಲ್ಕನೇ ಆಪ್ಷನ್ ಚೈನಾ ಮತ್ತು ದಕ್ಷಿಣ ಕೊರಿಯಾ ಸರಿಯಾದಂಥ ಉತ್ತರ ಚೈನಾ ಮತ್ತು ಯು ಎಸ್ ಎ ನಮ್ಮ ಭಾರತದಲ್ಲಿ ಹೊಗೆಸೊಪ್ಪು ಉತ್ಪಾದಿಸುವ ಅಂತಹ ಒಂದು ರಾಜ್ಯ ಅಂತ ಹೇಳಿದ್ರೆ ಆಂಧ್ರ ಪ್ರದೇಶ ಆಗಿರುತ್ತೆ ನೆಕ್ಸ್ಟು ಕೆಳಗಿನ ಯಾವ ಸಾಗರವು ಭೂಕವಚದ ಪದರದ ಚಲನೆಯಿಂದ ವಿಸ್ತಾರವಾಗುತ್ತಿದೆ ಅಂತ ಪ್ರಶ್ನೆ ಸಾಗರ ಅಟ್ಲಾಂಟಿಕ್ ಸಾಗರ ಆರ್ಕೆಟಿಕ್ ಸಾಗರ ಹಿಂದೂ ಮಹಾಸಾಗರ ಸರಿಯಾದಂಥ ಉತ್ತರ ಎರಡನೇ ಆಪ್ಷನ್ ಅಕ್ಕಿ ಹಾಲು ನದಿ ಮುಖಜ ಭೂಮಿಗೆ ಕೆಳಗಿನ ಯಾವ ನದಿಯು ಉತ್ತಮ ಉದಾಹರಣೆ ಅಮೆಜಾನ್ ನೈಲ್ ಗಂಗಾ ಮಿಸಿಸಿಪಿ ಸರಿಯಾದಂಥ ಉತ್ತರ ನಾಲ್ಕನೇ ಆಪ್ಷನ್ ಮಿಸಿಸಿಪಿ ಮೂವತ್ತೆರಡನೆಯ ಪ್ರಶ್ನೆ ಅಯೋನಾಸ್ಪಿಯರ್ ಎಷ್ಟು ಎತ್ತರದಲ್ಲಿದೆ ಒಂದನೇ ಆಪ್ಷನ್ ನಲವತ್ತರಿಂದ ಇನ್ನೂರು ಕಿಲೋಮೀಟರ್ ಎತ್ತರದವರೆಗೆ ಎರಡನೇ ಆಪ್ಷನ್ ಅರವತ್ತರಿಂದ ಮುನ್ನೂರು ಕಿಲೋಮೀಟರ್ ಎತ್ತರದವರಿಗೆ ಮೂರನೇ ಆಪ್ಷನ್ ಎಂಬತ್ತರಿಂದ ನಾನ್ನೂರು ಕಿಲೋಮೀಟರ್ ಎತ್ತರದವರಿಗೆ ನಾಲ್ಕನೇ ಆಪ್ಷನ್ ನೂರರಿಂದ ಐನೂರು ಕಿಲೋಮೀಟರ್ ಎತ್ತರದವರಿಗೆ ಸರಿಯಾದಂಥ ಉತ್ತರ ಎಂಬತ್ತರಿಂದ ನಾನ್ನೂರು ಕಿಲೋಮೀಟರ್ ಎತ್ತರದವರಿಗೆ ಇದೆ ಅಯೋನೋಸ್ಪಿಯರ್ ವಾತಾವರಣವು ಬಿಸಿಯಾಗುವುದು ಒಂದನೇ ಆಪ್ಷನ್ ಸೂರ್ಯನ ನೇರ ಕಿರಣಗಳಿಂದ ಎರಡನೇ ಆಪ್ಷನ್ ಜಾಲಾಮುಖಿ ಹೊರಸೂಸುವಿಕೆಯಿಂದ ಮೂರನೇ ಆಪ್ಷನ್ ಭೂಮಿಯಿಂದ ಹೊರಡುವ ವಿಕಿರಣದಿಂದ ನಾಲ್ಕನೇ ಆಪ್ಷನ್ ಸಾಗರದಲ್ಲಿನ ಸೆಳೆತ ಮತ್ತು ಪ್ರವಾಹದಿಂದ ಸರಿಯಾದಂಥ ಉತ್ತರ ಭೂಮಿಯಿಂದ ಹೊರಡುವ ವಿಕಿರಣದಿಂದ ಮುಂದಿನ ಪ್ರಶ್ನೆ ಕನ್ಹಾ ರಾಷ್ಟ್ರೀಯ ಉದ್ಯಾನವನ ಇರುವುದು ರಾಜಸ್ಥಾನದಲ್ಲಿ ಎರಡನೇ ಆಪ್ಷನ್ ಮಧ್ಯಪ್ರದೇಶದಲ್ಲಿ ಮೂರನೇ ಆಪ್ಷನ್ ಉತ್ತರ ಪ್ರದೇಶದಲ್ಲಿ ನಾಲ್ಕನೇ ಆಪ್ಷನ್ ಅಸ್ಸಾಂನಲ್ಲಿ ಸರಿಯಾದಂಥ ಉತ್ತರ ಮಧ್ಯಪ್ರದೇಶದಲ್ಲಿ ವಿಶ್ವದಲ್ಲಿ ಎರಡನೇ ಅತ್ಯಂತ ಹೆಚ್ಚು ಜನಸಂಖ್ಯೆ ಇರುವ ಭೂಖಂಡ ಯಾವುದು ಅಂತ ಕೇಳಿದರೆ ಇಲ್ಲಿ ದಕ್ಷಿಣ ಅಮೇರಿಕಾ ಎರಡನೇ ಆಪ್ಷನ್ ಯುರೋಪ್ ಮೂರನೇ ಆಪ್ಷನ್ ಉತ್ತರ ಅಮೇರಿಕಾ ನಾಲ್ಕನೇ ಆಪ್ಷನ್ ಆಫ್ರಿಕಾ ಸರಿಯಾದಂಥ ಉತ್ತರ ಆಫ್ರಿಕಾ ಆಗಿರುತ್ತದೆ ಕೆಳಗಿನವುಗಳಲ್ಲಿ ಯಾವ ಕ್ರಿಯಾ ಚಟುವಟಿಕೆ ಯಾವ ಕ್ರಿಯಾ ಚಟುವಟಿಕೆ ದ್ವಿತೀಯ ರಂಗದ ಅಡಿಯಲ್ಲಿ ಬರುತ್ತದೆ ಒಂದನೇ ಆಪ್ಷನ್ ತಯಾರಿಕಾ ಕೈಗಾರಿಕೆ ಎರಡನೇ ಆಪ್ಷನ್ ಪಶುಸಂಗೋಪನೆ ಮೂರನೇ ಆಪ್ಷನ್ ಸರ್ಕಾರಿ ಸೇವೆಗಳು ನಾಲ್ಕನೇ ಆಪ್ಷನ್ ಸಾಗಾಟ ಮತ್ತು ವ್ಯಾಪಾರ ಸರಿಯಾದಂಥ ಉತ್ತರ ತಯಾರಿಕೆಯ ಕೈಗಾರಿಕೆ ಆಗಿರುತ್ತೆ ಮುಂದಿನ ಪ್ರಶ್ನೆ ದಂಡ ಕಾರಣ್ಯವು ಇಲ್ಲಿದೆ ರಾಜ್ಪುರ್ ಜಿಲ್ಲೆ ಎರಡನೇ ಆಪ್ಷನ್ ಬಸ್ತಾರ್ ಜಿಲ್ಲೆ ನಾಲ್ಕು ಮೂರನೇ ಆಪ್ಷನ್ ಚಿಂದ್ವಾರ ಜಿಲ್ಲೆ ನಾಲ್ಕನೇ ಆಪ್ಷನ್ ಕಮ್ಮಾಮ್ ಜಿಲ್ಲೆ ಸರಿಯಾದಂಥ ಉತ್ತರ ಬಸ್ತಾರ್ ಜಿಲ್ಲೆಯಲ್ಲಿದೆ ಮುಂದಿನ ಪ್ರಶ್ನೆ ರಿಹಾಂಡ್ ಕಣಿವೆ ಪರಿಯೋಜನೆ ಇಲ್ಲಿದೆ ಒರಿಸ್ಸಾ ಎರಡನೇ ಆಪ್ಷನ್ ಗುಜರಾತ್ ಮೂರನೇ ಆಪ್ಷನ್ ಬಿಹಾರ ನಾಲ್ಕನೇ ಆಪ್ಷನ್ ಉತ್ತರ ಪ್ರದೇಶ ಸರಿಯಾದಂಥ ಉತ್ತರ ಉತ್ತರ ಪ್ರದೇಶ ಆಗಿರುತ್ತೆ ಮುಂದಿನ ಪ್ರಶ್ನೆ ಲಿಮೋನೈಟ್ ಎಂಬುದು ಇದರ ಒಂದು ವಿಧ ಅಥವಾ ಮಾದರಿಯಾಗಿದೆ ಒಂದನೇ ಆಪ್ಷನ್ ತಾಮ್ರದ ಹದಿರು ಎರಡನೇ ಆಪ್ಷನ್ ಕಲ್ಲಿದ್ದಲು ಮೂರನೇ ಆಪ್ಷನ್ ಬಾಕ್ಸೈಟ್ ನಾಲ್ಕನೇ ಆಪ್ಷನ್ ಕಬ್ಬಿಣದ ಅದಿರು ಸರಿಯಾದಂಥ ಉತ್ತರ ಕಬ್ಬಿಣದ ಹದಿರು ಮುಂದಿನ ಪ್ರಶ್ನೆ ಸುರ್ಮಾ ಕಣಿವೆ ಇಲ್ಲಿದೆ ಅಸ್ಸಾಂ ಒರಿಸ್ಸಾ ಪಶ್ಚಿಮ ಬಂಗಾಳ ಬಿಹಾರ್ ಸರಿಯಾದಂಥ ಉತ್ತರ ಅಸ್ಸಾಂನಲ್ಲಿ ಕಂಡುಬರುತ್ತದೆ ಮುಂದಿನ ಪ್ರಶ್ನೆ ಅನ್ನು ಇದು ಇದನ್ನು ಹಳೆಯಲು ಉಪಯೋಗಿಸುತ್ತಾರೆ ನಕಾಶೆಯಲ್ಲಿನ ವಿಸ್ತೀರ್ಣ ಹಳೆಯಲು ನಕಾಶೆಯಲ್ಲಿನ ದೂರ ಅಥವಾ ಅಂತರ ಹಳೆಯಲು ನಕಾಶೆಯಲ್ಲಿನ ದಿಕ್ಕು ಅಳೆಯಲು ನಕಾಶೆ ನಕ್ಷೆಯಲ್ಲಿನ ಅಕ್ಷಾಂಶ ರೇಖಾಂಶ ಸೂಚಿಸುವ ಗೆರೆಗಳನ್ನು ಎಳೆಯಲು ಸರಿಯಾದಂಥ ಉತ್ತರ ನಕಾಶೆಯಲ್ಲಿನ ವಿಸ್ತೀರ್ಣ ಹಳೆಯಲು ಮುಂದಿನ ಪ್ರಶ್ನೆ ಕಾಲುವೆ ಇವುಗಳನ್ನು ಜೋಡಿಸುತ್ತದೆ ಅಂತ ಇದೆ ಬಾಲ್ಟಿಕ್ ಸಮುದ್ರ ಮತ್ತು ಉತ್ತರ ಸಮುದ್ರ ಕೆಂಪು ಸಮುದ್ರ ಮತ್ತು ಮೆಡಿಟರೇನಿಯನ್ ಸಮುದ್ರ ಕೆರಿಬಿಯನ್ ಸಮುದ್ರ ಶಾಂತಸಾಗರ ಅಟ್ಲಾಂಟಿಕ್ ಸಾಗರ ಮತ್ತು ಶಾಂತಸಾಗರ ಸರಿಯಾದಂಥ ಉತ್ತರ ಬಾಲ್ಟಿಕ್ ಸಮುದ್ರ ಮತ್ತು ಉತ್ತರ ಸಮುದ್ರ ಈ ಕೆಳಗಿನ ಯಾವ ರಾಜ್ಯವು ಅತ್ಯಂತ ಹೆಚ್ಚು ವಿಸ್ತಾರವಾದ ಕಾಡನ್ನು ಹೊಂದಿದೆ ಮಿಝೋರಾಂ ಅರುಣಾಚಲ ಪ್ರದೇಶ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಜಮ್ಮು ಮತ್ತು ಕಾಶ್ಮೀರ ಯಾವ ರಾಜ್ಯ ಅಂತ ಕೇಳಿದರೆ ಅರುಣಾಚಲ ಪ್ರದೇಶ ಅತ್ಯಂತ ಹೆಚ್ಚು ವಿಸ್ತಾರವಾದ ಕಾಡನ್ನು ಹೊಂದಿದೆ ಮುಂದಿನ ಪ್ರಶ್ನೆ ನಾಥುಲಾ ಕಾ ನಾಥುಲಾ ಕಾಣುವೆ ಮಾರ್ಗವಿರುವುದು ಭಾರತ ಭೂತಾನ್ ವ್ಯಾಪಾರಿ ಮಾರ್ಗದಲ್ಲಿ ಭಾರತ ಟಿಬೆಟ್ ವ್ಯಾಪಾರಿ ಮಾರ್ಗದಲ್ಲಿ ಭಾರತ ಮ್ಯಾನ್ಮಾರ್ ವ್ಯಾಪಾರಿ ಮಾರ್ಗದಲ್ಲಿ ಭಾರತ ನೇಪಾಳ್ ವ್ಯಾಪಾರಿ ಮಾರ್ಗದಲ್ಲಿ ಸರಿಯಾದಂಥ ಉತ್ತರ ಭಾರತ ಟಿಬೆಟ್ ವ್ಯಾಪಾರಿ ಮಾರ್ಗದಲ್ಲಿ ಹಾರ್ನ್ ಎಂಬುದು ಇದರ ಚಿತ್ರಣವಾಗಿದೆ ಮುಂದಿನ ಪ್ರಶ್ನೆ ಭೂಜಲ ನದಿ ಬೀಸುಗಾಳಿ ನಾಲ್ಕನೇ ಆಪ್ಷನ್ ಇಮರಾಶಿ ಜಾರಿ ಹರಿಯುವ ನೀರ್ಗಲ್ಲ ನದಿ ಸರಿಯಾದಂಥ ಉತ್ತರ ಇಮರಾಶಿ ಜಾರಿ ಹರಿಯುವ ನೀರ್ಗಲ್ಲ ನದಿ ಮುಂದಿನ ಪ್ರಶ್ನೆ ಅಂದರೆ ಈ ಮೂವತ್ತನೇ ಪ್ರಶ್ನೆ ಗೋವಿಂದ್ ವಲ್ಲಪ್ಪನ್ ಜಲಾಶಯ ಇಲ್ಲಿದೆ ಮಧ್ಯಪ್ರದೇಶ ಉತ್ತರಾಂಚಲ್ ಛತ್ತೀಸ್ಗಢ ಉತ್ತರ ಪ್ರದೇಶ ಸದಿ ಸರಿಯಾದಂಥ ಉತ್ತರ ಉತ್ತರ ಪ್ರದೇಶ ಆಗಿರುತ್ತದೆ ಭಾರತದ ಭೌಗೋಳಿಕ ವಿಸ್ತೀರ್ಣವು ಇದಂತೂ ತುಂಬ ಸಲ ಪ್ರಶ್ನೆ ಆಗಿದೆ ಇಂಪಾರ್ಟೆಂಟ್ ಆಗಿದೆ ವಿಸ್ತೀರ್ಣ ಅಂತ ಹೇಳಿದ್ರೆ ಇಲ್ಲಿ ಡೈರೆಕ್ಟಾಗಿ ಉತ್ತರವನ್ನೇ ನೋಡೋಣ ಸಾರಿ ಇದಾಗಿತ್ತು ಇವತ್ತಿನ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡಿದಂತಹ ಪ್ರಶ್ನೆ ಮತ್ತು ಉತ್ತರಗಳಾಗಿದ್ದವು ಈ ಮುಂದಿನ ತರಗತಿಯಲ್ಲಿ ಇನ್ನೊಂದಿಷ್ಟು ಪ್ರಶ್ನೆ ಮತ್ತು ಉತ್ತರಗಳನ್ನು ಡಿಸ್ಕಷನ್ ಮಾಡೋಣ ಇದು ಜಿಯೋಗ್ರಫಿಗೆ ಸಂಬಂಧಪಟ್ಟಂತಹ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಮತ್ತು ಉತ್ತರಗಳಾಗಿರ್ತವೆ ಹಾಗಾಗಿ ನೀವು ಇದನ್ನು ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡಿ ನೋಡಿ ಭಾರತದ ಭೌಗೋಳಿಕ ವಿಸ್ತೀರ್ಣ ಇದು ಇಂಪಾರ್ಟೆಂಟ್ ಆಗಿರುತ್ತೆ ಇದರ ವಿಸ್ತೀರ್ಣ ಅಂತ ನೋಡಿದ್ರೆ ನೋಡೋದಾದರೆ ಇಲ್ಲಿ ಮೂವತ್ತೆರಡು ನಿಮಿಷ ಮೂವತ್ತ ಎರಡು ಮೂವತ್ತೆರಡು ಪಾಯಿಂಟ್ ಎಂಬತ್ತ ಏಳು ದಶಲಕ್ಷ ಚದರ ಕಿಲೋಮೀಟರ್ ನಿಮಿಷ ಭಾರತದ ಭೌಗೋಳಿಕ ವಿಸ್ತೀರ್ಣ ಮೂವತ್ತ ಎರಡು ಪಾಯಿಂಟ್ ಎಂಬತ್ತ ಏಳು ಲಕ್ಷ ಲಕ್ಷ ಚದುರ ಇದು ತುಂಬ ಇಂಪಾರ್ಟೆಂಟ್ ಆಗಿದೆ ಅದರಿಂದ ಹೇಳ್ತಾ ಇದ್ದೇನೆ ಚದುರ ಕಿಲೋಮೀಟರ್ ಆಗಿರುತ್ತೆ ಆಪ್ಷನ್ಸ್ ಹಾಕ್ಕೋಬೇಕಾದ್ರೆ ಸ್ವಲ್ಪ ಮಿಸ್ ಆಗಿದೆ ಓಕೆನಾ ಮೂವತ್ತೆರಡು ಲಕ್ಷ ಎಂಬತ್ತೇಳು ಲಕ್ಷ ಚದುರೋ ಕಿಲೋಮೀಟರ್ ಭಾರತದ ಭೌಗೋಳಿಕ ವಿಸ್ತೀರ್ಣ ಆಗಿದೆ ಇದುವರೆಗೂ